I hope we've made her proud. 100% yes. ಅವ್ರು ಹೇಗೆ ವಿಜುಲೈಸ್ ಮಾಡಿದ್ರು ಹಾಗೆ ಸಿನಿಮಾ ಕೂಡ ಕಾಣುತ್ತೆ. ಸೊ ನಾನು ಐ ವಾಸ್ ವೆರಿ ಹ್ಯಾಪಿ. ಎಕ್ಸಾಕ್ಟ್ಲಿ ಹಂಗೆ ಇದು ಮಾಡಿ. ಭಾಳ ಸಲ ಏನಾಗುತ್ತೆ ಹೇಳೋದು ಒಂದು ಆನ್ ಸ್ಕ್ರೀನ್ ಇಂದ ಹೆಂಗೋ ಬರುತ್ತೆ, ಬಟ್ ಸಿಂಧು ಶಿ ಕೆಪ್ಟ್ ಅಪ್ ಅವರ್ಡ್. ಅವ್ರು ಮಾತು ಕೊಟ್ಟಂಗೆ ನಡೆಸ್ಕೊಟ್ರು ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ಮೇಡಮ್ ನಂಗೆ ಅನಿಸ್ತಾ ಇದ್ದಿದ್ದು ಈ ಥರ ವಿಚಾರ, ಈಗ ಅಪ್ಪು ಸರ್ ಸಿನಿಮಾಗಳಂದ್ರೆ ಮಹಿಳೆಯರು ಹೆಚ್ಚು ನೋಡಿ, ಅದಕ್ಕೆ ಅವ್ರ ಸಿನಿಮಾಗಳು ಆ ಲೆವೆಲ್ಗೆ ಮಹಿಳೆಯರು ಅಥವಾ ಫ್ಯಾಮಿಲಿ ಕರ್ಕೊಬರೋ ತಾಕತ್ತಿಂದ ಬರೋಣ. ಈಗ ನಿಮ್ಮ ಪ್ರೊಡಕ್ಷನ್ನಲ್ಲಿ ಗೆದ್ದಿರೋದು ನೀವು, ನಿರ್ಮಾಪಕರು ಮಹಿಳೆ, ನಿರ್ದೇಶಕ ನಟಿ ಎಲ್ಲರೂ ಮಹಿಳೆ, ನಿಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಮಹಿಳೆ, ಇದು ಕೋ ಇನ್ಸಿಡೆಂಟ್ ಅಥವಾ ಇಂಟೆನ್ಷನಲಿ ಆಗಿದ್ದ? ಹೆಂಗೆ ಕೋ ಇನ್ಸಿಡೆನ್ಸ್, ಇಂಟೆನ್ಷನಲಿ ಅಂತೂ ಅಲ್ಲ. ಸೊ ಬಟ್ ಚೆನ್ನಾಗಿತ್ತು ಆ್ಯಂಡ್ ಆಲ್ ವುಮೆನ್ಸ್ ಟೀಮ್ ನನಗೂ ಖುಷಿ ಕೊಡ್ತು. ಒಂಥರ ಎಲ್ಲ ಮೇನ್ ಡಿಪಾರ್ಟ್ಮೆಂಟ್ಸ್ ವುಮೆನ್ ಓರಿಯೆಂಟ್. ಆಕ್ಚುಲಿ ಡಬ್ಬಿಂಗ್ ಇಂಜಿನಿಯರು, ಡಬ್ಬಿಂಗ್ ಇಂಜಿನಿಯರು ಅಲ್ಲಿ ಹೇಮಾ. ಹೇಮಾ ಸಿನಿಮಾ, ಸೊ ನಾವು ಅಂದ್ಕೊಂಡಿದ್ದು ಸೆಪ್ಟೆಂಬರ್ 21 ಓ2 ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಈಗ ಅದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಅದು ಬಿಟ್ಟು ಇನ್ನೊಂದು ಸ್ಕ್ರಿಪ್ಟ್ ಓಕೆ ಆಗಿದೆ, ಮೇ ಬಿ ಈ ಇಯರ್ ಎಂಡ್ ಸ್ಟಾರ್ಟ್ ಮಾಡಿದ್ವಿ. ಆಚಾರ್ ಅನ್ಕೋ ಮತ್ತೆ ಓ2 ಅದೆರಡು ಅವ್ರು ಓಕೆ. ಈಗ ಇನ್ನು ಮುಂದಕ್ಕೆ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಇನ್ನು ಮುಂದೆ ಬರುವಂತಹ ಸಿನಿಮಾಗಳಿಗೆ ಅಂದ್ರೆ ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಸೆಲೆಕ್ಟ್ ಮಾಡಿರ್ತಾರೆ, ಆ ಥರದ ಒಂದು ಚಾಲೆಂಜ್ ಇದೆ ಆಕ್ಚುಲಿ ನಿಮ್ಮ ಮುಂದೆ ಚಾಲೆಂಜ್. ಇಲ್ಲಿ ತನಕ ಇದು ಗೊತ್ತು, ಅಚಾನಕ್ ಪುನೀತ್ ಸರ್ ಸೆಲೆಕ್ಟ್ ಮಾಡಿದ್ರು, ಇನ್ನು ಓ2 ಕೂಡ ಹಂಗೆ ಆಗುತ್ತೆ. ಇನ್ನು ಮುಂದೆ ಈ ಒಂದು ಚಾಲೆಂಜ್ ನೀವು ಯಾವ ರೀತಿ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಾ? ಏನು ಚಾಯ್ಸೇ ಇಲ್ವಲ್ಲ ನನಗೆ, ಒಳ್ಳೆ ಸ್ಕ್ರಿಪ್ಟ್ ಸಿಗಬೇಕು, ಒಳ್ಳೆ ಡೈರೆಕ್ಟರ್ ಸಿಗಬೇಕು.